ಬೆಂಗಳೂರಿನಲ್ಲಿ ರಾತ್ರಿಯಿಡೀ ವರುಣ ಆರ್ಭಟಿಸಿದ್ದಾನೆ. ಧಾರಾಕಾರ ಮಳೆಯಿಂದ ನಗರದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಮಳೆಯಿಂದ ಕೆರೆಯಂತಾಗಿದೆ ಪ್ರಮುಖ ರಸ್ತೆಗಳು. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಜನರು ಹೈರಾಣಾಗಿದ್ದಾರೆ. ವಿಪ್ರೋಗೇಟ್, ಶಾಂತಿನಗರ, ರೈನ್ಬೋ ಲೇಔಟ್ ಜಲಾವೃತ ಆಗಿದೆ. ಆ ಭಾಗದ ಅಪಾರ್ಟ್ಮೆಂಟ್ಗಳಿಗೆ ಮಳೆ ನೀರು ನುಗ್ಗಿದೆ. ರಸ್ತೆಗಳೆಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿದ್ದು ಅಪಾರ್ಟ್ಮೆಂಟ್ಗಳಿಗೆ ಮಳೆ ನೀರು ನುಗ್ಗಿದೆ. ಆ ಭಾಗದ ಜನರು ಹೈರಾಣಾಗಿದ್ದಾರೆ. ಬೆಂಗಳೂರಿನಲ್ಲಿ ರಾತ್ರಿ ಇಡೀ ವರುಣನ ಆರ್ಭಟ ಜೋರಾಗಿತ್ತು. ಬೆಂಗಳೂರಿನ ಪ್ರಮುಖ ರಸ್ತೆಗಳು ಜಲಾವೃತ ಆಗಿದ್ದು ಬೋಟ್ನ ಮೂಲಕ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆಯಲ್ಲ, ಆ ಭಾಗದ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ರಾತ್ರಿ ಇಡೀ ಮಳೆಯ ಆರ್ಭಟ ಜೋರಾಗಿದ್ದು ರಸ್ತೆಗಳು ಹೇಗೆಲ್ಲ ಜಲಾವೃತ ಆಗಿದೆ. ಕಚೇರಿಗೆ ಹೋಗೋರು, ಸ್ಕೂಲ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗೋರು, ವಾಹನ ಸವಾರರು ಹೇಗೆಲ್ಲ ಪರದಾಡ್ತಾ ಇದ್ದಾರೆ ಅನ್ನೋದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. 8-8 ಶುರುವಾಯಿತು ಬೆಳಗಿನ ಜಾವ. 6-7 ತನಕ ಕೂಡ ಮಳೆ ಸುರಿದಿದೆ. ರಾತ್ರಿ ಇಡೀ ಸುರಿದಂತ ಮಳೆಗೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಶಿವಪ್ರಸಾದ್, ನೀವು ಸದ್ಯ ಯಾವ ಏರಿಯಾದಲ್ಲಿದ್ದೀರಾ? ಅಲ್ಲಿರುವಂತಹ ಪರಿಸ್ಥಿತಿಯನ್ನ ವಿವರಿಸಬಹುದಾ? ಜನವಿ, ನಿನ್ನೆ ಸಂಜೆ ಅಂದ್ರೆ ಸುಮಾರು 1-8 ಸಂದರ್ಭದಲ್ಲಿ ಆರಂಭವಾದಂತಹ ಮಳೆ, ಕೆಲವು ಕಡೆ 7 ಶುರುವಾಗಿದೆ, ಕೆಲವು ಕಡೆ 8:30, ಕೆಲವು ಕಡೆ 10 ಶುರುವಾಯಿತು ಆರಂಭವಾದಂತಹ ಮಳೆ. ಬೆಳಗ್ಗೆ 6:30 ಕೂಡ ಮಳೆ ಸುರಿದಿರುವಂತದ್ದು. ಹೀಗಾಗಿ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಸಾಕಷ್ಟು ಒಂದು ಮಳೆ ಅನಾಹುತಗಳನ್ನ ಸೃಷ್ಟಿ ಮಾಡಿದೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಒಂದು ವಿಪರ್ಯಾಸ ಹಾಗೂ ಮುಜುಗರ ತರುವಂತಹ ಘಟನೆ ಏನಂತಂದ್ರೆ, ORR ರಸ್ತೆಗಳು ಅಂದ್ರೆ ಔಟರ್ ರಿಂಗ್ ರೋಡ್ ರಸ್ತೆಗಳೇನಿದೆ ಅಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯ ಸಮಸ್ಯೆಗಳು ಎದುರಾಗ್ತಾ ಇದೆ. ಈ ಹಿಂದೆ ಮಳೆ ಬಂದಾಗ ಔಟರ್ ರಿಂಗ್ ರೋಡ್ ಗಳಲ್ಲಿ ಯಾವುದೇ ರೀತಿಯಾಗಿ ಹೆಚ್ಚಿನ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಆದ್ರೆ ಈಗ ಎಕೋಸ್ಪೇಸ್ ಆಗಿರ್ಬೋದು, ವಿಪ್ರೋ ಒಂದು ಕಚೇರಿ ಏನಿದೆಯಲ್ಲ, ವಿಪ್ರೋ ಒಂದು ಕಚೇರಿ ಆಫೀಸ್ ಆಗಿರ್ಬೋದು, ಜೊತೆಗೆ ರೈನ್ಬೋ ಲೇಔಟ್ ಆಗಿರ್ಬೋದು, ಸಜ್ಜಾಪುರ ರಸ್ತೆ, ಹೀಗೆ ಸಾಕಷ್ಟು ಕಡೆಗಳಲ್ಲಿ ನೀರು ನಿಲ್ತಾ ಇದೆ. ನೀರು ನಿಲ್ತಾ ಇರೋದು ಅಂತಂದ್ರೆ ಜನ ಓಡಾಡಕ್ಕೂ ಕೂಡ, ವಾಹನಗಳು ಓಡಾಡಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. BMTC ಅಂತ ದೊಡ್ಡ ಬಸ್ಸು ಕೂಡ ಆ ನೀರಿನಲ್ಲಿ ಹೋಗೋದಕ್ಕೆ ಕಷ್ಟ ಆಗ್ತಾ ಇರುವಂತದ್ದು. ಇದು ವೈಟ್ ಫೀಲ್ಡ್ ರಸ್ತೆ ಏನಿದೆ, ವೈಟ್ ಫೀಲ್ಡ್ ರಸ್ತೆಯಲ್ಲಿ ಆ ಏನು ನೀರಿತ್ತು, ಆ ನೀರಿನಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಿತ್ತು. ಆ ಗುಂಡಿಗೆ ಇಳಿದಂತ BMTC ಬಸ್ ಆ ಗುಂಡಿಯಿಂದ ಹೊರ ಬರೋದಕ್ಕೂ ಆಗದೆ ಅಲ್ಲೇ ಕೆಟ್ಟು ನಿಲ್ಲುತ್ತೆ. ಹೀಗಾಗಿ ಆ ಒಂದು ಬಸ್ಸನ್ನ ಎಲ್ಲಾ ಸಾರ್ವಜನಿಕರು, ವಾಹನ ಸವಾರರು ಸೇರಿ ಹಗ್ಗವನ್ನ ಕಟ್ಟಿ ಬಸ್ಸನ್ನ ಎಳೆದು ಹೊರ ತರುವಂತಹ ಕೆಲಸವನ್ನ, ಅಂದ್ರೆ BMTC ಬಸ್ಸನ್ನ ರೆಸ್ಕ್ಯೂ ಮಾಡಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಟ್ವೀಟ್ ನಲ್ಲಿ ಕೂಡ ಆ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು ಒಂದು ಕಡೆ. ಆದ್ರೆ ಇನ್ನ ಯಥಾ ಪ್ರಕಾರ ಏನು ಎಕೋಸ್ಪೇಸ್ ನ ಬಳಿಯಲ್ಲಿ ಖುದ್ದು ಮುಖ್ಯಮಂತ್ರಿಗಳೇ ಹೋಗಿ ಅಲ್ಲಿ ಇನ್ನ ಸಮಸ್ಯೆಯನ್ನ ಸಾಲ್ವ್ ಮಾಡುವಂತ ನಿಟ್ಟಿನ ಕಾಮಗಾರಿಯನ್ನ ಕೈಗೊಳ್ಳುವಂತ ಸೂಚನೆ ಕೊಟ್ಟರು ಕೂಡ ಅಲ್ಲಿ ಮತ್ತೆ ನೀರು ನಿಂತಿರುವಂತದ್ದು. ಹೀಗಾಗಿ ITBTಯ ಒಂದು ಸುಮಾರು 60 ಕಂಪನಿಗಳು ಅಲ್ಲಿ ಇರುವಂತದ್ದು, ಆ ನೀರು ನಿಂತಿರುವಂತ ಜಾಗ ಇದೆಯಲ್ಲ ಆ ಒಂದು ಪ್ರದೇಶದಲ್ಲಿ, ಹೀಗಾಗಿ ಅವರೆಲ್ಲರಿಗೂ ಕೂಡ ಕಳೆದ ವಾರ ಆದಂತ ಸಮಸ್ಯೆಯಿಂದಾಗಿ ಕಚೇರಿಗೆ ಹೋಗೋದಕ್ಕೆ ಬರೋದಕ್ಕೆ ಆಗೋದಿಲ್ಲ ಅನ್ನುವಂತ ಕಾರಣಕ್ಕಾಗಿ ಅವರಿಗೆ ವರ್ಕ್ ಫ್ರಮ್ ಹೋಮ್ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 225 ಹೆಚ್ಚಿನ ನಮ್ಗೆ ನಷ್ಟ ಸಂಭವಿಸಿದೆ ಅಂತ ಮುಖ್ಯಮಂತ್ರಿಗಳಿಗೆ ORR CA ಅಸೋಸಿಯೇಷನ್ ಇದೆ, ಅವ್ರ ಪತ್ರವನ್ನ ಕೂಡ ಬರ್ತಿದ್ರು. ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಕಾಮಗಾರಿ ಕೂಡ ಶುರು ಮಾಡಿದ್ರು. ಆ ಕಾಮಗಾರಿ ಮುಗಿಯೋ ಅಷ್ಟರಲ್ಲೇ ನನ್ನೆ ಸುರಿದಂತಹ ಮಳೆಗೆ ಮತ್ತೆ ಅದೇ ರೀತಿಯಾದಂತಹ ಸಮಸ್ಯೆ ಉಂಟಾಗಿರುವಂತದ್ದು ಮತ್ತಷ್ಟು ಈಗ ITಕಂಪನಿಗಳಿಗೆ ನಷ್ಟ ಕೊಡೋ ಆಗುತ್ತೆ. ಒಂದು ಈಗ ಆಲ್ರೆಡಿ ಅವರು ಬೆಂಗಳೂರನ್ನೇ ಬಿಟ್ಟು ನಾವು ಬೇರೆ ಬೇರೆ ಕಡೆಗೆ ಹೋಗುವಂತ ಒಂದು ತೀರ್ಮಾನವನ್ನ ಕೈಗೊಳ್ಬೇಕಾಗುತ್ತೆ ಎಂಬ ಎಚ್ಚರಿಕೆಯನ್ನ ಕೂಡ ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಆ ಒಂದು ಸಮಸ್ಯೆನ ಸರ್ಕಾರ ಯಾವ ರೀತಿಯಾಗಿ ಸಾಲ್ವ್ ಮಾಡುತ್ತೆ ಅನ್ನುವಂಥದ್ದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಮಹದೇವಪುರ ಕ್ಷೇತ್ರದಲ್ಲಿರುವಂತಹ ರೈನ್ಬೋ ಬಡಾವಣೆ ಏನಿದೆ ಅಲ್ಲಿ ಸುಮಾರು 8-9 ಆಯ್ತು ಅಲ್ಲಿ ನೀರು. ಇನ್ನೂ ಕೂಡ ಕಳೆದ ವಾರದಂತಹ ಸುರಿದಂತಹ ಮಳೆಯಿಂದಾಗಿ ಅಲ್ಲಿ ನೀರು ಇನ್ನೂ ಕೂಡ ಕಡಿಮೆ ಆಗಿರಲಿಲ್ಲ. ಆದ್ರೆ ಈಗ ನೆನೆ ಸುರಿದಂತಹ ಮಳೆಯಿಂದಾಗಿ ಈಗ ಜನ ಟ್ರ್ಯಾಕ್ಟರ್ನಲ್ಲಿ ಓಡಾಡ್ತಾ ಇದ್ರು, ಈಗ ಬೋಟ್ನಲ್ಲಿ ಓಡಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿರುವಂತದ್ದು ಮತ್ತೊಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಅದನ್ನ ಹೊರತುಪಡಿಸಿದ್ರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರದಲ್ಲಿ ನೆನ್ಮಂಗ್ಲ ರಸ್ತೆ ಅಂದ್ರೆ ತುಮಕೂರು ರಸ್ತೆ ಏನಿದೆ, ತುಮಕೂರು ರಸ್ತೆ ಬೆಂಗಳೂರಿಂದ ತುಮಕೂರು ಹೋಗುವಂತಹ ದಾಸನ್ಪುರ ಏನಿದೆ ಅಲ್ಲಿ ದಾಸನ್ಪುರ ಕೆರೆ ಒಡೆದು ಆ ಕೆರೆಯ ನೀರು ಓವರ್ಫ್ಲೋ ಆಗಿ ದಾಸನ್ಪುರ ಒಂದು ರಸ್ತೆ ಏನಿದೆ, ದಾಸನ್ಪುರದಲ್ಲಿರುವಂತಹ ಈ ತುಮಕೂರು ಬೆಂಗಳೂರು ರಸ್ತೆ ಹೈವೇ ಏನಿದೆ ಅದರ ಸರ್ವಿಸ್ ರೋಡ್ ಏನಿದೆ, ಸರ್ವಿಸ್ ರೋಡ್ ಸಂಪೂರ್ಣ ಜಲಾವೃತ ಆಗಿದೆ. ಸರ್ವಿಸ್ ರೋಡ್ ಅಲ್ಲಿ ಯಾವುದೇ ವೆಹಿಕಲ್ಸ್ ಗಳ ಮೂವ್ಮೆಂಟ್ ಆಗ್ತಾ ಇಲ್ಲ, ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನ್ನುವಂತ ಮಾಹಿತಿ ಕೂಡ ಒಂದ್ ಕಡೆ ಲಭ್ಯವಾಗಿರುವಂತದ್ದು. ಇನ್ನ ದೊಮ್ಲೂರು ಏನಿದೆ, ದೊಮ್ಲೂರಿನಲ್ಲಿರುವಂತಹ ಒಂದು ಬಡಾವಣೆಗೂ ಕೂಡ ನೀರು ನುಗ್ಗಿ ಅಲ್ಲಿ ಸಾಕಷ್ಟು ಮನೆಗಳು, ನಿವಾಸಿಗಳು ಹೊರಬರೋದಕ್ಕೂ ಕೂಡ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಪಣಂದೂರು ಏನಿದೆ, ಪಣಂದೂರು ಬಳಿಯಲ್ಲೂ ಕೂಡ ಅಷ್ಟೇ ನೀರು
ಮಳೆ ನೀರು ಜೊತೆಗೆ ಸುತ್ತಮುತ್ತ ಇರುವಂತಹ ಕೆರೆಗಳ ನೀರು ಬಂದು ಅಲ್ಲಿರುವಂತಹ ಅಂಡರ್ ಪಾಸ್ ಜೊತೆಗೆ ರೈಲ್ವೆ ಅಂಡರ್ ಪಾಸ್ ಜೊತೆಗೆ ಪ್ರಮುಖ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಎಲ್ಲಾ ಕಡೆ ಅದ್ರ ಜೊತೆಗೆ ಶಾಂತಿನಗರ ಏನಿದೆ, ಶಾಂತಿನಗರ ಒಂದು ಕೇಂದ್ರ ಕಚೇರಿ ಏನಿದೆ ಬಿಎಂಟಿಸಿಯ, ಅಲ್ಲಿನ ಪಕ್ಕದಲ್ಲೇ ಇರುವಂತಹ ಒಂದು ಡಿಪೋ ರಸ್ತೆ ಏನಿದೆ, ಡಿಪೋ ರಸ್ತೆಯಲ್ಲೂ ಕೂಡ ಅಷ್ಟೇ ನೀರು ವ್ಯಾಪಕ ಪ್ರಮಾಣದಲ್ಲಿ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಬಿಎಂಟಿಸಿ ಬಸ್ಗಳು ಸುಮಾರು 2 ಕೆಎಸ್ಆರ್ಟಿಸಿ ಡಿಪೋ ಇದೆ, ಅಲ್ಲಿ ಬಸ್ಗಳು ಕೂಡ ನೀರಿನಲ್ಲಿ ಹೋಗೋದಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು ಜಾನ್ವಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.